ಹಾಯ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನೆಲನೆಲ್ಲಿಯನ್ನು ಯಾವ ಥರ ಬಳಸೋದು ಅಂತ ಹೇಳಿ ನೋಡ್ಕೊಂಡು ಬರೋಣ ನೆಲನೆಲ್ಲಿ ಕಷಾಯವನ್ನು ನೀವು ಕೇಳಿರ್ಬೋದು ನೆಲನೆಲ್ಲಿ ಕಷಾಯ ನಮ್ಮ ದೇಹಕ್ಕೆ ತುಂಬ ಆರೋಗ್ಯಕರವಾಗಿರುವಂಥದ್ದು ನೆಲನೆಲ್ಲಿ ಗಿಡ ತುಂಬ ಸಣ್ಣದಾಗಿರುತ್ತೆ ಇದರಲ್ಲಿ ಸಣ್ಣ ಸಣ್ಣ ನೆಲ್ಲಿಕಾಯಿ ಥರ ಕಾಯನ್ನು ನೀವು ಗುರುತಿಸ್ಬೋದು ಇದನ್ನು ಬಳಸೋದ್ರಿಂದ ನಮ್ಮ ದೇಹದಲ್ಲಿ ರೋಗ ನಿರೋಧಕ ಶಕ್ತಿ ಹೆಚ್ಚಾಗುತ್ತೆ ಈ ಗಿಡವನ್ನು ಹಲವಾರು ರೋಗಗಳಿಗೆ ಔಷಧಿಯಾಗಿ ಬಳಸಲಾಗುತ್ತೆ ಹೆಚ್ಚಿನ ತರಹದ ಜ್ವರಕ್ಕೆ ನೆಗಡಿಗೆ ಹಾಗೆ ಹೆಚ್ಚಿನ ತರಹದ ವೈರಸ್ಗಳ ವಿರುದ್ಧ ಇದು ಹೋರಾಡುವುದರಿಂದ ನಾವು ಇದರ ಕಷಾಯವನ್ನು ಮಾಡಿ ಕುಡಿಯಬಹುದು ಇಷ್ಟೇ ಅಲ್ಲದೆ ಇದು ನಮ್ಮ ಕೂದಲಿಗೆ ಹಾಗೆ ನಮ್ಮ ಚರ್ಮಕ್ಕೆ ತುಂಬ ಆರೋಗ್ಯಕಾರಿಯಾಗಿದೆ ಮೊದಲ ಹಂತದ ಜಾಂಡಿಸ್ ಅಥವಾ ಅರಸಿನ ಕುತ್ತ ಅಂತ ಏನು ಕರಿತೀವಿ ಅದನ್ನು ಸಹ ಈ ನೆಲನೆಲ್ಲಿಯಿಂದ ವಾಸಿ ಮಾಡಬಹುದು ಈ ನೆಲನೆಲ್ಲಿ ಕಷಾಯವನ್ನು ಮಾಡೋದು ತುಂಬ ಸುಲಭ ಇದಕ್ಕಾಗಿ ನೀವು ಒಂದು ನೆಲನೆಲ್ಲಿ ಗಿಡವನ್ನು ತೆಗೆದುಕೊಳ್ಳಿ ಅದನ್ನು ಸ್ವಚ್ಛವಾಗಿಸಿ ಇದರ ಎಲ್ಲ ತರಹದ ಭಾಗಗಳನ್ನು ನೀವು ಉಪಯೋಗಿಸ್ಬೋದು ಉದಾಹರಣೆಗೆ ಬೇರಾಗಿರ್ಬೋದು ಕಾಂಡ ಆಗಿರ್ಬೋದು ಅಥವಾ ಅದರಲ್ಲಿರುವ ಕಾಯಿ ಹಾಗೆ ಎಲೆ ಎಲ್ಲವನ್ನು ನೀವು ಉಪಯೋಗಿಸ್ಬೋದು ಮೊದಲಿಗೆ ಗಿಡವನ್ನು ತುಂಬ ಸ್ವಚ್ಛವಾಗಿ ತೊಳೆಯಿರಿ ಅದನ್ನು ಸಣ್ಣ ಸಣ್ಣ ತುಂಡುಗಳನ್ನಾಗಿ ಮಾಡಿ ಒಂದು ಪಾತ್ರೆಯಲ್ಲಿ ಹಾಕಿ ಅದಕ್ಕೆ ಎರಡು ಗ್ಲಾಸಷ್ಟು ನೀರನ್ನು ಹಾಕಿ ಕುದಿಯಲು ಇಡಿ ಸರಿಯಾಗಿ ಕುದಿಬೇಕು ಎರಡು ಗ್ಲಾಸ್ ಇದ್ದದ್ದು ಒಂದು ಗ್ಲಾಸ್ ಆಗುವ ತನಕ ಸರಿಯಾಗಿ ಕುದಿಸಿ ಸರಿಯಾಗಿ ಕುದಿಸಿದ ನಂತರ ಅದನ್ನು ಸೋಸ್ಕೊಳ್ಳಿ ಸೋಸಿಯಾದ ನಂತರ ಅದಕ್ಕೆ ಸ್ವಲ್ಪ ಜೋನಿ ಬೆಲ್ಲವನ್ನು ಹಾಕಿ ಮಿಕ್ಸ್ ಮಾಡಿ ಕುಡಿಯಿರಿ ಈ ಕಷಾಯವನ್ನು ಖಾಲಿ ಹೊಟ್ಟೆಯಲ್ಲಿ ಕುಡಿದರೆ ಹೆಚ್ಚು ಉಪಯುಕ್ತ ಇದು ನಮ್ಮ ದೇಹದಲ್ಲಿ ರಸಾಯನದಂತೆ ಕೆಲಸ ಮಾಡುತ್ತದೆ ರಸಾಯನ ಅಂದರೆ ದೇಹದ ಮುಪ್ಪಿನ ಅವಧಿಯನ್ನು ಮುಂದೂಡುತ್ತದೆ ಇದನ್ನು ಕುಡಿಯುವುದರಿಂದ ನಮ್ಮ ಯೌವನವನ್ನು ಹೆಚ್ಚಿಸಿಕೊಳ್ಳಬಹುದು ಥ್ಯಾಂಕ್ ಯು ಫಾರ್ ವಾಚಿಂಗ್